ಪ್ರತಿನಿತ್ಯ ನಿಮ್ಮ ರಾಶಿಗೆ ಅನುಗುಣವಾಗಿ ನಿತ್ಯ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಮೇಷರಾಶಿ, ಈ ದಿನ ಕಚೇರಿಯಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ನೀವೇನಾದರೂ ಇತ್ತೀಚೆಗಷ್ಟೇ ಕೆಲಸಕ್ಕೆ ಸೇರಿದ್ದರೆ ನೀವು ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸ ಮಾಡಲು ನಿಮಗೆ ಸೂಚಿಸಲಾಗಿದೆ. ಇನ್ನು ವ್ಯಾಪಾರಸ್ಥರು ಈ ದಿನ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ, ಅದರಲ್ಲೂ ಹೊಸ ವ್ಯವಹಾರವನ್ನು ಮಾಡಲು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ನು ಕುಟುಂಬದ ಜೀವನದ ಪರಿಸ್ಥಿತಿಗಳು ಈ ದಿನ ಸಾಮಾನ್ಯವಾಗಿರುತ್ತದೆ. ಮನೆಯ ಸದಸ್ಯರೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರುತ್ತೀರಿ. ಹಾಗೂ ಇಂದು ಮಕ್ಕಳ ಶಿಕ್ಷಣಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಕೂಡ ನೀವು ಮಾಡಬಹುದು. ಮತ್ತು ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಮತ್ತು ಶಿಕ್ಷಣದಲ್ಲಿ ಯಾವುದಾದರೂ ಅಡಚಣೆ ಇದ್ದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಇಂದು ಕೊನೆಗೊಳ್ಳಬಹುದು. ನಿಮಗೆ ಸಿಕ್ಕಿರುವಂತಹ ಸಮಯವನ್ನು ನೀವು ಉತ್ತಮವಾಗಿ ಬಳಸಿಕೊಳ್ಳುವುದು ಉತ್ತಮ. ಹಾಗೆಯೇ ಅನಗತ್ಯವಾಗಿ ನೀವು ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಅಧ್ಯಯನದ ಕಡೆ ನೀವು ಹೆಚ್ಚಿನ ಶ್ರಮವನ್ನು ವಹಿಸಿದರೆ ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ನೀವು ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು. ಇನ್ನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಜನರು ಕಾರ್ಯನಿರ್ವಹಣೆಯ ವಿಷಯಕ್ಕೆ ಬಂದಾಗ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ನೀಡುವ ಜವಾಬ್ದಾರಿಗಳಿಗೆ ಆದ್ಯತೆಯನ್ನು ನೀಡಿ ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಅಜಾಗ್ರತೆಯನ್ನು ತೋರಿಸಬೇಡಿ. ಇದರಿಂದ ನೀವು ತೊಂದರೆಗೆ ಸಿಲುಕುತ್ತೀರಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಪ್ರತಿಕೂಲ ಸಂದರ್ಭಗಳು ಎದುರಾಗಬಹುದು. ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಾ ಇರುವಂತಹ ಜನರು ವ್ಯಾಪಾರದಲ್ಲಿ ಮಂದಗತಿಯಿಂದಾಗಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗುತ್ತೀರಿ. ಹೆಚ್ಚು ಚಿಂತೆ ಮಾಡುವುದನ್ನು ನೀವು ತಪ್ಪಿಸಬೇಕಾಗುತ್ತದೆ. ಶೀಘ್ರದಲ್ಲೇ ನಿಮ್ಮ ಎಲ್ಲ ಪರಿಸ್ಥಿತಿಗಳು ಕೂಡ ಸುಧಾರಿಸುತ್ತದೆ. ಹಣದ ದೃಷ್ಟಿಯಿಂದ ಈ ದಿನ ದುಬಾರಿಯಾಗುತ್ತದೆ. ಇದ್ದಕ್ಕಿದ್ದಂತೆ ಈ ದಿನ ಖರ್ಚು ಕೂಡ ಹೆಚ್ಚಾಗಬಹುದು. ವೈಯಕ್ತಿಕ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಹಿರಿಯರ ಸಮ್ಮುಖದ ಒಂದಿಗೆ ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು. ಮತ್ತು ನಿಮಗೆ ಯಾವುದಾದರೂ ಸಮಸ್ಯೆ ಇದ್ದರೆ ಹಿರಿಯರಿಗೆ ಹೇಳಿ ನೀವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 5. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಅಥವಾ ಉದ್ಯೋಗವನ್ನು ಹುಡುಕುತ್ತಾ ಇದ್ದರೆ ಈ ದಿನ ನಿಮಗೆ ಒಳ್ಳೆಯ ಅವಕಾಶಗಳು ಕೂಡ ಬರಬಹುದು. ನಿಮಗೆ ಸಿಕ್ಕಿರುವಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಮತ್ತು ನೀವು ಯಾವುದಾದರೂ ಒಂದು ಕಂಪ್ನಿಗೆ ಸಂದರ್ಶನವನ್ನು ನೀಡುತ್ತಾ ಇದ್ದರೆ ನೀವು ಸಂದರ್ಶನವನ್ನು ಚೆನ್ನಾಗಿ ನೀಡಿ. ನಿಮಗೆ ಉದ್ಯೋಗ ಸಿಗುವಂತಹ ಬಲವಾದ ಸಾಧ್ಯತೆ ಇರುತ್ತದೆ. ಇನ್ನು ವ್ಯಾಪಾರಿಗಳು ಇಂದು ಸಣ್ಣ ಆರ್ಥಿಕ ಪ್ರಯೋಜನಗಳನ್ನು ಕೂಡ ಹೊಂದಿರಬಹುದು. ನೀವೇನಾದರೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಾ ಇದ್ದರೆ ಇಂದು ಕೆಲವು ಬದಲಾವಣೆ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ನೀವೇನಾದರೂ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ಕೆಲಸದಲ್ಲಿ ಈ ದಿನ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆಯಬಹುದು. ಮತ್ತು ನೀವು ವಿಶೇಷವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರು ನಡೆಸುತ್ತಾ ಇದ್ದರೆ ಈ ದಿನ ನಿಮಗೆ ಒಂದು ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇರುತ್ತದೆ. ಇದೆಲ್ಲವೂ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿರುತ್ತದೆ. ಮತ್ತು ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ನೀವು ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶವನ್ನು ಕೂಡ ಪಡೆಯಬಹುದು. ಮತ್ತು ನೀವು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡಲು ಬಯಸಿದರೆ ನಿಮ್ಮ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಲು ನಿಮಗೆ ಸೂಚಿಸಲಾಗಿದೆ. ಹಣದ ವಿಷಯದಲ್ಲಿ ಇಂದು ತುಂಬಾ ಅದೃಷ್ಟಶಾಲಿಯಾಗಿರುತ್ತೀರಿ. ಕಡಿಮೆ ಶ್ರಮದಿಂದ ನೀವು ಹೆಚ್ಚು ಹಣವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ. ಹಾಗೂ ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಬಹಳ ಚೆನ್ನಾಗಿರುತ್ತದೆ. ಈ ಹಿಂದೆ ಯಾವುದಾದರೂ ಸಾಲವನ್ನು ಮಾಡಿದರೆ ಆ ಸಾಲವನ್ನು ಮರುಪಾವತಿಸಲು ಕೂಡ ನಿಮಗೆ ಸಾಧ್ಯವಾಗಬಹುದು. ಇನ್ನು ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಈ ದಿನ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ. ನಿಮ್ಮ ಪೋಷಕರ ಆಶೀರ್ವಾದವನ್ನು ಕೂಡ ಪಡೆಯುತ್ತೀರಿ. ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಮಕ್ಕಳೊಂದಿಗೆ ಈ ದಿನ ಉತ್ತಮವಾದ ಸಮಯವನ್ನು ಕಳೆಯುತ್ತೀರಿ. ಹಾಗೆಯೇ ಈ ದಿನ ಮನೆಯ ಗುರು ಹಿರಿಯರ ಆರೋಗ್ಯದ ಕಡೆ ಒಂದಿಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡುವುದಾದರೆ ನೀವು ನಿಮ್ಮ ದಿನಚರಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಪ್ರತಿನಿತ್ಯ ಜಾಸ್ತಿ ಮೊಬೈಲ್ ಬಳಸುವುದು ಅಥವಾ ಲ್ಯಾಪ್ಟಾಪ್ ಬಳಸುವುದು ಅಥವಾ ಟಿವಿಯನ್ನು ನೋಡುವುದನ್ನು ನೀವು ತಪ್ಪಿಸಬೇಕಾಗುತ್ತದೆ. ಪ್ರತಿನಿತ್ಯ ಯೋಗ ಮತ್ತು ಧ್ಯಾನವನ್ನು ಮಾಡಿ. ಆದಷ್ಟು ಮನೆಯಲ್ಲಿರುವಂತಹ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ. ಹೊರಗಿರುವಂತಹ ಆಹಾರ ಅಂದರೆ ಕಲದಿರುವಂತಹ ತಿಂಡಿ ಆಗಿರ್ಬೋದು, ತಂಪು ಪಾನೀಯಗಳು ಈ ಸಮಯ ನೀವು ಸೇವನೆ ಮಾಡುವುದು ಅಷ್ಟೊಂದೇನು ಒಳ್ಳೆಯದಾಗಿರುವುದಿಲ್ಲ. ಮತ್ತು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡುವುದು, ಸರಿಯಾದ ಸಮಯಕ್ಕೆ ನೀರನ್ನು ಸೇವನೆ ಮಾಡುವುದನ್ನು ಮಾಡಿ. ಇದರಿಂದ ನೀವು ಆರೋಗ್ಯದಿಂದ ಇರಲು ಸಹಾಯವಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೀಲಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ.
ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿಗಳು ಈ ದಿನ ಪ್ರತಿಕೂಲವಾಗಿರುತ್ತದೆ. ಇಂದು ಕಚೇರಿಯ ವಾತಾವರಣ ಅಷ್ಟೊಂದೇನು ಸರಿಯಾಗಿರುವುದಿಲ್ಲ. ಗೆಳೆಯರು ನಿಮ್ಮ ಯಾವುದೇ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬಹುದು, ಅದು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು. ಈ ರೀತಿಯ ಪರಿಸ್ಥಿತಿಯಲ್ಲಿ ನೀವು ಬುದ್ಧಿವಂತಿಕೆಯಿಂದ ವರ್ತಿಸಬೇಕಾಗುತ್ತದೆ. ಕೋಪದಿಂದಾಗಿ ನಿಮಗೆ ನಷ್ಟವಾಗುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ಅದೇ ಸಮಯದಲ್ಲಿ ವ್ಯಾಪಾರಿಗಳು ಚರ್ಚೆಯಿಂದ ದೂರವಿರಬೇಕಾಗುತ್ತದೆ, ಇಲ್ಲದಿದ್ದರೆ ನೀವು ಕಾನೂನು ಪ್ರಕರಣದಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು ಮತ್ತು ದೊಡ್ಡ ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಬಹುದು. ಇನ್ನು ಈ ದಿನ ಸಂಗಾತಿಯೊಂದಿಗೆ ವ್ಯವಹಾರವು ಅಷ್ಟೊಂದೇನೂ ಸರಿಯಾಗಿರುವುದಿಲ್ಲ. ಹಾಗಾಗಿ ನೀವು ಅನಗತ್ಯ ವಿಷಯಗಳ ಬಗ್ಗೆ ಗಲಾಟೆ ಮಾಡುವುದನ್ನು ನೀವು ತಪ್ಪಿಸಬೇಕಾಗುತ್ತದೆ. ಪ್ರೀತಿ ಪಾತ್ರರನ್ನು ಗೌರವದಿಂದ ನೋಡಿಕೊಳ್ಳಬೇಕಾಗುತ್ತದೆ. ಹಣದ ಪರಿಸ್ಥಿತಿ ಈ ದಿನ ಸಾಮಾನ್ಯವಾಗಿರುತ್ತದೆ. ಇನ್ನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಜನರಿಗೆ ಈ ದಿನ ಉತ್ತಮವಾದ ದಿನವಾಗಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಕಾರ್ಯಕ್ಷಮತೆಯಲ್ಲಿ ದೊಡ್ಡ ಸುಧಾರಣೆಯನ್ನು ನೀವು ನೋಡಬಹುದು. ಇಂದು ಉನ್ನತ ಅಧಿಕಾರಿಗಳು ಸಹ ನೀವು ಮಾಡಿದ ಕಾರ್ಯದಿಂದ ತೃಪ್ತರಾಗಿರುತ್ತಾರೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ತಮ್ಮ ಪಾಲುದಾರರೊಂದಿಗೆ ತಮ್ಮ ಹೊಂದಾಣಿಕೆ ಸುಧಾರಿಸಲು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಸಂಗಾತಿಯ ಮೇಲೆ ನಂಬಿಕೆಯನ್ನು ಬಲಪಡಿಸುವುದು ಅಗತ್ಯವಿರುತ್ತದೆ. ಕುಟುಂಬ ಜೀವನದ ಪರಿಸ್ಥಿತಿಗಳು ಈ ದಿನ ಅಷ್ಟೊಂದೇನು ಚೆನ್ನಾಗಿರುವುದಿಲ್ಲ. ಹಾಗಾಗಿ ನೀವು ಮನೆಯವರೊಂದಿಗೆ ವಾದವನ್ನು ಮಾಡುವುದು ಅಥವಾ ಜಗಳವನ್ನು ಮಾಡುವುದನ್ನು ಮಾಡಬೇಡಿ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಹಿರಿಯರು ಏನಾದರೂ ಹೇಳಿದರೆ ಅವರ ಜೊತೆ ವಾದವನ್ನು ಮಾಡಲು ಹೋಗಬೇಡಿ. ಅವರು ಏನೇ ಹೇಳಿದರೂ ಕೂಡ ನಿಮ್ಮ ಒಳಿತಿಗಾಗಿ ಹೇಳಿರುತ್ತಾರೆ ಎಂದು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾದ ದಿನವಾಗಿರುತ್ತದೆ. ನಿಮಯುತನ ಅದೃಷ್ಟದ ಸಂಖ್ಯೆ 5. ನಿಮಯುತನ ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ನಿಮಯುತನ ಉತ್ತಮವಾದ ಸಮಯ ಸಂಜೆ 4:30 ರಾತ್ರಿ 8:00. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಮನೆಯ ವಾತಾವರಣ ಇಂದು ಸಾಕಷ್ಟು ಚೆನ್ನಾಗಿರುತ್ತದೆ. ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯುತ್ತೀರಿ. ವಿಶೇಷವಾಗಿ ಮನೆಯ ಕಿರಿಯ ಸದಸ್ಯರೊಂದಿಗೆ ಇಂದು ನೀವು ವಿನೋದವನ್ನು ಹೊಂದಿರುತ್ತೀರಿ. ಸಂಗಾತಿಯ ಜೊತೆಗೂ ಕೂಡ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಇನ್ನು ಕೆಲಸದ ಬಗ್ಗೆ ಮಾತನಾಡುವುದಾದರೆ ಉದ್ಯೋಗದಲ್ಲಿರುವಂತಹ ಜನರು ಕಚೇರಿಯಲ್ಲಿ ತಮ್ಮ ಸಣ್ಣ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ವಹಿಸದಂತೆ ಸೂಚಿಸಲಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಾ ಇರುವಂತಹ ಜನರು ಈ ದಿನ ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ನಿರೀಕ್ಷಿಸಬಹುದು. ಹಾಗೂ ಇಂದು ವ್ಯಾಪಾರ ಮಾಡುತ್ತಾ ಇರುವಂತಹ ಜನರು ಕೂಡ ಆರ್ಥಿಕವಾಗಿ ಲಾಭವನ್ನು ಗಳಿಸುವ ಎಲ್ಲ ಅವಕಾಶಗಳು ಕೂಡ ಸಿಗುತ್ತದೆ. ಹಣದ ವಿಷಯದಲ್ಲಿ ಈ ದಿನ ನಿಮಗೆ ಮಿಶ್ರ ಫಲವಾದ ದಿನವಾಗಿರುತ್ತದೆ. ಹಾಗಾಗಿ ನೀವು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ. ಹಾಗೆಯೇ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ. ಮುಂದೆ ಬರುವಂತಹ ಕಷ್ಟದ ದಿನಗಳಲ್ಲಿ ನಿಮಗೆ ಈ ಉಳಿತಾಯದ ಖಾತೆ ಸಹಾಯವಾಗಬಹುದು. ಹಾಗೂ ಇಂದು ನಿಮ್ಮ ಮಾತು ಮತ್ತು ನಡವಳಿಕೆ ಬಗ್ಗೆ ನೀವು ವಿಶೇಷವಾದ ಕಾಳಜಿಯನ್ನು ವಹಿಸಲು ನಿಮಗೆ ಸೂಚಿಸಲಾಗಿದೆ. ಕೋಪಗೊಳ್ಳುವುದನ್ನು ತಪ್ಪಿಸಿ ಮತ್ತು ತಪ್ಪು ಪದಗಳನ್ನು ಬಳಸುವುದನ್ನು ಮಾಡಬೇಡಿ, ಇಲ್ಲದಿದ್ದರೆ ನಿಮ್ಮ ಕಚೇರಿಯಲ್ಲಿ ದೊಡ್ಡ ತೊಂದರೆ ಕೂಡ ಉಂಟಾಗಬಹುದು. ಹಾಗೂ ಇಂದು ನಿಮ್ಮ ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸಲು ನೀವು ಶ್ರಮವನ್ನು ವಹಿಸಿ ಮತ್ತು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ. ಸರಿಯಾದ ಸಮಯಕ್ಕೆ ನಿಮ್ಮ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಪ್ರಯತ್ನವನ್ನು ಮಾಡಿ. ಇದರಿಂದ ನೀವು ನಿಮ್ಮ ಮೇಲಧಿಕಾರಿಗಳನ್ನು ಕೂಡ ಮೆಚ್ಚಿಸಬಹುದು. ಹಾಗೂ ಇಂದು ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಕಚೇರಿಯಲ್ಲಿ ಇರಬಹುದು. ಹಾಗಾಗಿ ನೀವು ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಲು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಈ ದಿನ ವ್ಯಾಪಾರಿಗಳು ಹಣದ ವಿಷಯದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗುತ್ತದೆ. ಹಣಕಾಸಿನ ವಹಿವಾಟು ನಡೆಸುವಾಗ ಸಂಪೂರ್ಣ ಕಾಳಜಿಯನ್ನು ವಹಿಸಿ. ಇನ್ನು ಚಿಲ್ಲರೆ ವ್ಯಾಪಾರಸ್ಥರಿಗೆ ಈ ದಿನ ಸಾಮಾನ್ಯವಾದ ದಿನವಾಗಿರುತ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಹೆಚ್ಚಿನ ಓಡಾಟದಿಂದಾಗಿ ನೀವು ಒತ್ತಡಕ್ಕೆ ಒಳಗಾಗುತ್ತೀರಿ. ಹಾಗಾಗಿ ಸಮಯ ಸಿಕ್ಕರೆ ನೀವು ಆದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ನಿಮಯುತನ ಅದೃಷ್ಟದ ಸಂಖ್ಯೆ 2. ನಿಮಯುತನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ನಿಮಯುತನ ಉತ್ತಮವಾದ ಸಮಯ ಸಂಜೆ 5:00 ರಾತ್ರಿ 8:00. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಹಣದ ವಿಷಯದಲ್ಲಿ ಇಂದು ಬಹಳ ಮುಖ್ಯವಾದ ದಿನವಾಗಿರುತ್ತದೆ. ದೀರ್ಘಕಾಲದ ಕಠಿಣ ಪರಿಶ್ರಮ ಇಂದು ಯಶಸ್ವಿ ಕೂಡ ಆಗಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ದಿನ ದೊಡ್ಡ ಸುಧಾರಣೆಯನ್ನು ನೀವು ನೋಡಬಹುದು. ಕೆಲಸದ ಕ್ಷೇತ್ರದಲ್ಲಿ ಕೂಡ ನಿಮಗೆ ಈ ದಿನ ಉತ್ತಮವಾದ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಈ ದಿನ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಬದಲಾವಣೆಯಾಗುವ ಸಾಧ್ಯತೆ ಇರುತ್ತದೆ. ವ್ಯಾಪಾರಿಗಳಿಗೂ ಕೂಡ ಪ್ರಮುಖ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳಬಹುದು. ಮತ್ತು ನೀವೇನಾದರೂ ಕೆಲಸವನ್ನು ಮಾಡುತ್ತಾ ಇದ್ದರೆ ಕೆಲಸದ ಕ್ಷೇತ್ರದಲ್ಲಿ ನೀವು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೆಯಬಹುದು.
ಮತ್ತು ಈ ದಿನ ಬಹಳ ಸಮಯದ ನಂತರ ನಿಮ್ಮ ಕುಟುಂಬದ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ಹಣದ ವಿಷಯದಲ್ಲಿ ನೀವು ಇಂದು ಅದೃಷ್ಟವಂತರಾಗಿರುತ್ತೀರಿ. ಆರ್ಥಿಕವಾಗಿ ನೀವು ಲಾಭವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ. ವ್ಯವಹಾರದಲ್ಲಿ ಯಾವುದಾದರೂ ತೊಂದರೆಗಳಿದ್ದರೆ ಆ ತೊಂದರೆಗಳು ಕೂಡ ನಿವಾರಣೆ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಜನರಿಗೆ ಈ ದಿನ ಸಾಮಾನ್ಯವಾದ ದಿನವಾಗಿರುತ್ತದೆ. ಕಚೇರಿಯಲ್ಲಿ ಸಹ ಉದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯುತ್ತೀರಿ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾದ ದಿನವಾಗಿರುತ್ತದೆ. ಮತ್ತು ಈ ದಿನವನ್ನು ಆರಂಭ ಮಾಡುವ ಮುಂಚೆ ಶಿವನ ಆರಾಧನೆಯನ್ನು ಮಾಡಿ ಮತ್ತು ಮನೆ ಹತ್ತಿರ ಯಾವುದಾದರೂ ಒಂದು ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಈ ದಿನವನ್ನು ಆರಂಭ ಮಾಡಿದರೆ ಈ ದಿನ ನಿಮಗೆ ತುಂಬಾ ಉತ್ತಮವಾದ ದಿನವಾಗಿರುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಸಿರು ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 5:30 ರಾತ್ರಿ 9 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತದೆ, ಆದರೆ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಸಿಗುತ್ತದೆ. ನೀವು ಮಾಡುತ್ತಾ ಇರುವಂತಹ ಕಠಿಣ ಪರಿಶ್ರಮಕ್ಕೆ ಶೀಘ್ರದಲ್ಲಿಯೇ ನಿಮಗೆ ಸರಿಯಾದ ಫಲಿತಾಂಶ ಕೂಡ ಸಿಗುತ್ತದೆ. ಇನ್ನು ವ್ಯಾಪಾರ ಮಾಡುತ್ತಾ ಇರುವಂತಹ ಜನರು ಕೂಡ ಈ ದಿನ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯ ವಾತಾವರಣ ಕೂಡ ಈ ದಿನ ಶಾಂತವಾಗಿರುತ್ತದೆ. ಪ್ರೀತಿ ಪಾತ್ರರೊಂದಿಗೆ ಸಂಬಂಧವೂ ಕೂಡ ಉತ್ತಮವಾಗಿರುತ್ತದೆ. ಸೋದರರೊಂದಿಗೆ ಬಿರುಕು ಇದ್ದರೆ ಇಂದು ಎಲ್ಲ ತಪ್ಪು ಗ್ರಹಿಕೆಯನ್ನು ನೀವು ನಿವಾರಿಸಲು ಸಾಧ್ಯವಾಗುತ್ತದೆ. ವೈವಾಹಿಕ ಜೀವನವೂ ಕೂಡ ಈ ದಿನ ಸಂತೋಷದಿಂದ ಕೂಡಿರುತ್ತದೆ. ಹಣದ ದೃಷ್ಟಿಯಿಂದ ಈ ದಿನ ನಿಮಗೆ ಸಾಮಾನ್ಯವಾದ ದಿನವಾಗಿರುತ್ತದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಹೆಚ್ಚಿನ ಪರಿಶ್ರಮವನ್ನು ವಹಿಸಬೇಕಾಗುತ್ತದೆ. ಹಾಗೂ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಹಣದ ಬಗ್ಗೆ ನೀವು ಜಗಳವಾಡಬಹುದು. ಈ ಕಾರಣದಿಂದಾಗಿ ಮನೆಯ ವಾತಾವರಣದಲ್ಲಿ ಉದ್ವೇಗವಾಗಿರುತ್ತದೆ. ಇತರ ಮನೆಯ ಸದಸ್ಯರು ನಿಮ್ಮ ಸ್ವರೂಪವನ್ನು ಟೀಕಿಸುತ್ತಾರೆ. ನಕಾರಾತ್ಮಕವಾಗಿ ಆಲೋಚನೆಗಳು ನಿಮ್ಮ ಮೇಲೆ ಪ್ರಭಾವ ಸಾಧಿಸಲು ಬಿಡಬೇಡಿ. ಹೆಚ್ಚುತ್ತಿರುವ ಕೆಲಸದ ಹೊರೆಯಿಂದಾಗಿ ಇಂದು ಸಾಕಷ್ಟು ನಿಮಗೆ ದಣಿವಾಗುತ್ತದೆ. ಹಾಗಾಗಿ ನೀವು ಸಮಯ ಸಿಕ್ಕರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಹಾಗೆಯೇ ಈ ದಿನ ನೀವು ಮನೆಯವರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ವಿಶೇಷವಾಗಿ ಮನೆಯ ಹಿರಿಯರು ಏನಾದರೂ ನಿಮಗೆ ಹೇಳಿದರೆ ಅವರ ಜೊತೆಗೆ ವಾದವನ್ನು ಮಾಡುವುದನ್ನು ನೀವು ಬಿಡಬೇಕಾಗುತ್ತದೆ. ಅವರ ಭಾವನೆಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಿ ಮತ್ತು ಅವರು ಏನೇ ಹೇಳಿದರೂ ಕೂಡ ನಿಮ್ಮ ಒಳಿತಿಗಾಗಿ ಹೇಳಿರುತ್ತಾರೆ ಎಂದು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಮತ್ತು ಈ ದಿನ ನೀವು ಯಾವುದಾದರೂ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋಗುವ ಸಾಧ್ಯತೆ ಇದೆ. ಮಗುವಿನ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ನೀವು ಪಡೆಯಬಹುದು, ಅವರ ಪ್ರಗತಿಯನ್ನು ಹೊಂದಬಹುದು. ಇದಲ್ಲದೆ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆ ಹೆಚ್ಚಾಗಬಹುದು. ಹಣದ ಸ್ಥಿತಿ ಈ ದಿನ ಸಾಮಾನ್ಯವಾಗಿರುತ್ತದೆ, ಹಾಗಾಗಿ ನೀವು ನಿಮ್ಮ ಬಜೆಟನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಂತರವೇ ಖರ್ಚನ್ನು ಮಾಡಿದರೆ ಒಳ್ಳೆಯದು. ಕೆಲಸದಲ್ಲಿ ನಿಮಗೆ ಒತ್ತಡಕ್ಕೆ ಕಾರಣವಾಗಬಹುದು. ಮತ್ತು ಈ ದಿನ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಾ ಇರುವಂತಹ ಜನರು ಕಠಿಣ ಹೋರಾಟವನ್ನು ಮಾಡಬೇಕಾಗುತ್ತದೆ. ಇಂದು ನೀವು ಕಠಿಣ ಪರಿಶ್ರಮವನ್ನು ವಹಿಸಿದರೆ ಮಾತ್ರ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 11:00 ಮಧ್ಯಾಹ್ನ 1 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇಂದು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರುತ್ತೀರಿ ಮತ್ತು ನೀವು ಈ ದಿನ ನಿಮ್ಮ ಮನಸ್ಸು ಕೂಡ ಸಂತೋಷದಿಂದ ಇರುತ್ತೀರಿ. ನೀವೇನಾದರೂ ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡುತ್ತಾ ಇದ್ದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಈ ದಿನ ಪಡೆಯುತ್ತೀರಿ. ಹಾಗೆಯೇ ಈ ದಿನ ನೀವು ಒಂದು ಒಳ್ಳೆಯ ಸುದ್ದಿಯನ್ನು ಪಡೆಯುವ ನಿರೀಕ್ಷೆ ಇದೆ. ಅದೇ ಸಮಯದಲ್ಲಿ ವ್ಯಾಪಾರಿಗಳಿಗೂ ಕೂಡ ಇಂದು ಅದೃಷ್ಟವಾದ ದಿನವಾಗಿರುತ್ತದೆ. ವಿಶೇಷವಾಗಿ ನೀವೇನಾದರೂ ಆಹಾರ ಪದಾರ್ಥಗಳನ್ನು ವ್ಯಾಪಾರ ಮಾಡುತ್ತಾ ಇದ್ದರೆ ಈ ದಿನ ನೀವು ಉತ್ತಮವಾದ ಲಾಭವನ್ನು ಕೂಡ ಪಡೆಯಬಹುದು. ಇನ್ನು ಮನೆಯ ವಾತಾವರಣ ಈ ದಿನ ಸಾಧಾರಣವಾದ ದಿನವಾಗಿರುತ್ತದೆ. ಸಂಬಂಧದಲ್ಲಿ ದೂರು ಕಡಿಮೆ ಇರುತ್ತದೆ ಮತ್ತು ನೀವು ವಿದ್ಯಾರ್ಥಿಗಳಾಗಿದ್ದರೆ ಗುರುಗಳ ಸಹಾಯದಿಂದ ಅಧ್ಯಯನದಲ್ಲಿ ಇರುವ ಅಡಚಣೆಗಳು ತೆಗೆದುಹಾಕಬಹುದು ಮತ್ತು ನೀವು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಇನ್ನು ಆರ್ಥಿಕ ರಂಗದಲ್ಲಿ ಇರುವವರು ನಿಮ್ಮ ಆದಾಯ ಮತ್ತು ವೆಚ್ಚಗಳ ನಡುವೆ ನೀವು ಸಮತೋಲನವನ್ನು ನೋಡಿಕೊಂಡು ಹೋಗಬೇಕಾಗುತ್ತದೆ. ಆದಷ್ಟು ಖರ್ಚನ್ನು ಕಡಿಮೆ ಮಾಡಿದರೆ ನೀವು ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬಹುದು ಮತ್ತು ಈ ದಿನ ನೀವು ಕೆಲಸ ಮತ್ತು ವಿಶ್ರಾಂತಿ ಎರಡಕ್ಕೂ ಕೂಡ ಸಮಾನವಾದ ಗಮನವನ್ನು ನೀಡಬೇಕಾಗುತ್ತದೆ. ಆರೋಗ್ಯ ವಿಷಯಗಳನ್ನು ನೀವು ನಿರ್ಲಕ್ಷ್ಯ ವಹಿಸುವುದಷ್ಟೊಂದೇನು ಸರಿಯಾಗಿರುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮತ್ತು ಮನೆಯಲ್ಲಿ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆಯೂ ಕೂಡ ಕಾಳಜಿಯನ್ನು ವಹಿಸಿ ಮತ್ತು ಈ ದಿನ ಯಾರೊಂದಿಗೂ ಕೂಡ ಜೋರವಾಗಿ ಮಾತನಾಡಬೇಡಿ ಮತ್ತು ಅನಗತ್ಯವಾಗಿ ಮಾತನಾಡುವುದನ್ನು ಕೂಡ ತಪ್ಪಿಸಿ. ವಿಶೇಷವಾಗಿ ನಿಮ್ಮ ಕಚೇರಿಯಲ್ಲಿ ಈ ದಿನ ಅನಗತ್ಯವಾಗಿ ಮಾತನಾಡಬೇಡಿ.
ಮತ್ತು ಈ ದಿನ ನಿಮ್ಮ ಸ್ವಭಾವದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗಬಹುದು, ನಿಮಗೆ ಸ್ವಲ್ಪ ಕಿರಿಕಿರಿ ಕೂಡ ಅನುಭವಿಸಬಹುದು. ಹಾಗಾಗಿ ಈ ದಿನ ನೀವು ಯಾರೊಂದಿಗೂ ಕೂಡ ಜೋರಾಗಿ ಮಾತನಾಡಬೇಡಿ, ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು. ಮತ್ತು ಕಚೇರಿಯಲ್ಲಿ ಈ ದಿನ ಮನಸ್ಸಿನಿಂದ ಕೆಲಸ ಮಾಡಿ ಹೆಚ್ಚು ಮಾತನಾಡುವುದನ್ನು ಬಿಡಬೇಕಾಗುತ್ತದೆ. ಹೆಚ್ಚು ಮಾತನಾಡುವುದರಿಂದ ನಿಮ್ಮ ಸಮಯ ಕೂಡ ವ್ಯರ್ಥವಾಗುತ್ತದೆ, ಇದರಿಂದ ನೀವು ಮಾಡುತ್ತಾ ಇರುವಂತಹ ಕೆಲಸವೂ ಕೂಡ ಅಪೂರ್ಣವಾಗುತ್ತದೆ. ಇನ್ನು ಈ ದಿನ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಾ ಇರುವಂತಹ ಜನರು ಆರ್ಥಿಕ ಲಾಭವನ್ನು ಗಳಿಸುವ ಎಲ್ಲ ಅವಕಾಶಗಳು ಕೂಡ ಸಿಗುತ್ತದೆ. ಶೀಘ್ರದಲ್ಲೇ ನಿಮ್ಮ ವ್ಯವಹಾರವು ಇನ್ನೂ ಉತ್ತಮವಾಗುತ್ತದೆ. ಇನ್ನು ಕುಟುಂಬ ಜೀವನದಲ್ಲಿ ಈ ದಿನ ಶಾಂತಿ ಮತ್ತು ಸಂತೋಷ ಇರುತ್ತದೆ. ಕುಟುಂಬದೊಂದಿಗೆ ಉತ್ತಮವಾದ ಸಂಬಂಧವನ್ನು ಕೂಡ ಹೊಂದಿರುತ್ತೀರಿ. ಹಣದ ಸ್ಥಿತಿ ಈ ದಿನ ತೃಪ್ತಕರವಾಗಿರುತ್ತದೆ ಮತ್ತು ಈ ದಿನ ಸಂಜೆ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 7. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವ್ಯಾಪಾರ ಮಾಡುತ್ತಾ ಇರುವಂತಹ ಜನರಿಗೆ ಈ ದಿನ ತುಂಬನೇ ಮುಖ್ಯವಾದ ದಿನವಾಗಿರುತ್ತದೆ. ನಿಮ್ಮ ವ್ಯವಹಾರವನ್ನು ಹೆಚ್ಚಿಸಲು ನಿಮಗೆ ಉತ್ತಮವಾದ ಅವಕಾಶಗಳು ಈ ದಿನ ಸಿಗಬಹುದು ಮತ್ತು ದುಡಿಯುವ ಜನರು ತಮ್ಮ ಕಠಿಣ ಪರಿಶ್ರಮದಿಂದ ಉನ್ನತ ಅಧಿಕಾರಿಗಳ ವಿಶ್ವಾಸ ಮತ್ತು ಹೃದಯವನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ನಿರೀಕ್ಷಿಸಬಹುದು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀವು ಗಮನದಲ್ಲಿಟ್ಟುಕೊಂಡು ನೀವು ತುಂಬನೇ ಶ್ರಮವನ್ನು ವಹಿಸಬೇಕಾಗುತ್ತದೆ. ಇನ್ನು ಕುಟುಂಬ ಜೀವನದ ಪರಿಸ್ಥಿತಿಗಳು ಈ ದಿನ ಅನುಕೂಲಕರವಾಗಿರುತ್ತದೆ. ಸಂಗಾತಿಯೊಂದಿಗಿನ ಸಂಬಂಧವು ಕೂಡ ಉತ್ತಮವಾಗಿರುತ್ತದೆ. ಆರ್ಥಿಕ ರಂಗದಲ್ಲಿ ಈ ದಿನವು ಉತ್ತಮವೆಂದು ಸಾಬೀತುಪಡಿಸುತ್ತದೆ ಮತ್ತು ಈ ದಿನ ನೀವು ಪ್ರತಿಕೂಲ ಸಂದರ್ಭಗಳಲ್ಲಿ ನೀವು ಧೈರ್ಯದಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ. ನೀವು ಸ್ವಲ್ಪ ತಿಳುವಳಿಕೆಯನ್ನು ತೋರಿಸಿದರೆ ನಿಮ್ಮ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಬಹುದು. ಹೆಚ್ಚು ಒತ್ತಡ ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ನಾಳೆಯ ಚಿಂತೆಗಳಲ್ಲಿ ಇಂದು ನಿಮ್ಮನ್ನು ಹಾಳು ಮಾಡಬೇಡಿ. ನೀವು ಕೆಲಸ ಮಾಡುತ್ತಾ ಇದ್ದರೆ ಈ ದಿನ ಕೆಲಸದ ಹೊರೆ ಈ ದಿನ ಹೆಚ್ಚು ಇರುತ್ತದೆ ಮತ್ತು ನೀವು ಕೆಲಸವನ್ನು ಸಂಪೂರ್ಣ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಮಾಡಬೇಕಾಗುತ್ತದೆ. ಅದೇ ಸಮಯದಲ್ಲಿ ಈ ದಿನ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹ ಜನರಿಗೆ ದೊಡ್ಡ ಸವಾಲುಗಳು ಕೂಡ ಎದುರಾಗಬಹುದು ಮತ್ತು ನಿಮ್ಮ ವಿರೋಧಿಗಳು ತೀವ್ರವಾಗಿ ಸ್ಪರ್ಧಿಸಬಹುದು. ಆದರೂ ಕೊನೆಯಲ್ಲಿ ಗೆಲುವು ನಿಮ್ಮದಾಗಿರುತ್ತದೆ. ಇನ್ನು ವೈವಾಹಿಕ ಜೀವನದಲ್ಲಿ ಈ ದಿನ ಕೆಲವೊಂದಿಷ್ಟು ಒತ್ತಡ ಬರಬಹುದು. ಹಾಗಾಗಿ ಈ ದಿನ ನೀವು ಶಾಂತಿಯಿಂದ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ಮನೆಯವರ ಜೊತೆಗೆ ಕೋಪಗೊಳ್ಳುವುದನ್ನು ಮಾಡಬಾರದು ಮತ್ತು ಕೆಟ್ಟಾಗಿರುವಂತಹ ಪದಬಳಕೆಯನ್ನು ಎಂದಿಗೂ ಕೂಡ ಮಾಡಬೇಡಿ. ಮತ್ತು ಈ ದಿನ ವಿಶೇಷವಾಗಿ ನಿಮ್ಮ ಮನೆಯ ಹಿರಿಯರು ಏನಾದರೂ ಹೇಳಿದರೆ ಅವರ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಅವರ ಎದುರು ಉತ್ತರವನ್ನು ನೀಡುವುದನ್ನು ಬಿಡಬೇಕಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಈ ದಿನ ನೀವು ಹಣವನ್ನು ಖರ್ಚು ಮಾಡುವಾಗ ಬಹಳಷ್ಟು ನೋಡಿಕೊಂಡು ಖರ್ಚು ಮಾಡಬೇಕಾಗುತ್ತದೆ. ಯಾಕಂದರೆ ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯವಾದ ದಿನವಾಗಿರುತ್ತದೆ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗುತ್ತಾ ಇದ್ದರೆ ಆ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ನಿಮಗೆ ನಷ್ಟ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ಈ ದಿನ ಸಾಲವನ್ನು ನೀಡುವುದನ್ನು ತಪ್ಪಿಸಿ. ಮತ್ತು ನೀವೇನಾದರೂ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ನಿಮಗೆ ಕೊಟ್ಟಿರುವಂತಹ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಮತ್ತು ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನೀವು ಹಿಂಜರಿಯಬೇಡಿ. ಮತ್ತು ವ್ಯಾಪಾರಿಗಳು ಈ ದಿನ ಹೂಡಿಕೆ ಮಾಡುವಾಗ ಸಾಕಷ್ಟು ಯೋಚನೆ ಮಾಡಿ ಹೂಡಿಕೆ ಮಾಡಿ. ನೀವು ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಮಾಡಲು ಹೊರಟಿದ್ದರೆ ನೀವು ಯಾವುದಾದ್ರೂ ಒಬ್ಬ ಅನುಭವಿ ವ್ಯಕ್ತಿಯನ್ನು ಕೇಳಿ ಅವರ ಸಲಹೆಯ ನಂತರ ಹೋದರೆ ಒಳ್ಳೆಯದು. ಇನ್ನು ಕುಟುಂಬ ಜೀವನದ ಬಗ್ಗೆ ನೋಡುವುದಾದರೆ ಕುಟುಂಬ ಜೀವನವು ಈ ದಿನ ಸಂತೋಷದಿಂದ ಕೂಡಿರುತ್ತದೆ ಹಾಗೂ ಇಂದು ನಿಮ್ಮ ಸ್ವಲ್ಪ ಸಮಯವನ್ನು ಪೋಷಕರೊಂದಿಗೆ ಕಳೆಯುತ್ತೀರಿ. ವಿಶೇಷವಾಗಿ ಈ ದಿನ ನಿಮ್ಮ ಪೋಷಕರ ಆರೋಗ್ಯದ ಕಡೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಮತ್ತು ಈ ದಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕೂಡ ಸಂಭವಿಸಬಹುದು. ಆದರೆ ನೀವು ಭಯಪಡುವ ಅಗತ್ಯವಿರುವುದಿಲ್ಲ, ಏಕೆಂದರೆ ಈ ಬದಲಾವಣೆಯಿಂದ ಸಕಾರಾತ್ಮಕ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ. ಸಂಗಾತಿಯೊಂದಿಗಿನ ಸಂಬಂಧ ಈ ದಿನ ಉತ್ತಮವಾಗಿರುತ್ತದೆ. ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ನೀವು ಪರಸ್ಪರ ಬೆಂಬಲಿಸುವಿರಿ ಮತ್ತು ಮಗುವಿನ ಕಡೆಯಿಂದ ಈ ದಿನ ಸಂತೋಷದ ಸುದ್ದಿ ಕೂಡ ನಿಮಗೆ ಸಿಗುತ್ತದೆ. ನಿಮ್ಮ ಇಡೀ ಮನಸ್ಸು ಕೆಲಸದಲ್ಲಿ ತೊಡಗಿರುತ್ತದೆ ಮತ್ತು ಇಂದು ಕೆಲಸ ಅಥವಾ ವ್ಯವಹಾರವಾಗಿರಲಿ ನಿಮ್ಮ ಎಲ್ಲ ಕೆಲಸವನ್ನು ಯಾವುದೇ ಒಂದು ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ನೀವು ಈ ದಿನವನ್ನು ಆರಂಭ ಮಾಡುವ ಮುಂಚೆ ಶಿವನ ಆರಾಧನೆಯನ್ನು ಮಾಡಿ. ಜೊತೆಗೆ ಮನೆಯ ಹತ್ತಿರ ಯಾವುದಾದರೂ ಒಂದು ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಈ ದಿನವನ್ನು ಆರಂಭ ಮಾಡಿ. ಈ ದಿನ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ.
ಇನ್ನು ಆರೋಗ್ಯದ ಬಗ್ಗೆ ಮಾತನಾಡುವುದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ. ಆದರೆ ಹೊರಗಿರುವಂತಹ ಆಹಾರ ಸೇವನೆ ಮಾಡುವುದನ್ನು ತಪ್ಪಿಸಿ, ಆದಷ್ಟು ಪೌಷ್ಟಿಕವಾಗಿರುವಂತಹ ಆಹಾರವನ್ನು ಸೇವನೆ ಮಾಡಿ. ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಕೆಲಸದ ಒತ್ತಡದಿಂದ ನೀವು ನಿಮ್ಮ ಆರೋಗ್ಯದ ಕಡೆ ಅಷ್ಟೊಂದೇನು ಕಾಳಜಿಯನ್ನು ವಹಿಸುತ್ತಾ ಇಲ್ಲ. ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಸರಿಯಾದ ಸಮಯಕ್ಕೆ ನೀರನ್ನು ಕುಡಿಯಿರಿ ಮತ್ತು ಸಾಧ್ಯವಾದರೆ ಪ್ರತಿನಿತ್ಯ ಯೋಗ ಮತ್ತು ಧ್ಯಾನವನ್ನು ಮಾಡಿ. ಇದರಿಂದ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯದಿಂದ ಇರಲು ಸಹಾಯ ಮಾಡುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 5. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಈಗಿರುವಂತಹ ಪರಿಸ್ಥಿತಿಯಿಂದಾಗಿ ಕೆಲಸದ ಬಗ್ಗೆ ನಿಮ್ಮ ಕಾಳಜಿ ಹೆಚ್ಚಾಗುತ್ತದೆ. ನೀವು ಮಾಡುವಂತಹ ಯಾವುದೇ ಒಂದು ಕೆಲಸದಲ್ಲಿ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಮತ್ತು ನೀವೇನಾದರೂ ವ್ಯಾಪಾರವನ್ನು ಮಾಡುತ್ತಾ ಇದ್ದರೆ ಇಂದು ಕೆಲವು ಪ್ರಮುಖ ಕೆಲಸಗಳಲ್ಲಿ ಅಡ್ಡಿ ಉಂಟಾಗಬಹುದು. ಹಾಗಾಗಿ ನೀವು ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ನೀವು ಆತುರದಿಂದ ಕೆಲಸವನ್ನು ಮಾಡಬೇಡಿ. ಆತುರ ಪಟ್ಟರೆ ನಿಮಗೆ ಕೆಲಸದ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಆಗಿರ್ಬೋದು ಹಾನಿ ಉಂಟಾಗುತ್ತದೆ. ಇನ್ನು ಆರ್ಥಿಕ ರಂಗದಲ್ಲಿ ಇದ್ದವರಿಗೆ ಈ ದಿನ ತುಂಬಾ ಚೆನ್ನಾಗಿರುತ್ತದೆ ಮತ್ತು ಈ ದಿನ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಜನರಿಗೆ ಕೆಲಸಗಳು ಪೂರ್ಣಗೊಳಿಸಲು ಶ್ರಮವನ್ನು ವಹಿಸಬೇಕಾಗುತ್ತದೆ. ಇಂದು ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಈ ದಿನ ಉನ್ನತ ಅಧಿಕಾರಿಗಳು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿರುತ್ತಾರೆ ಹಾಗೂ ಇಂದು ತುಂಬಾ ಬಹಳ ಉತ್ಸಾಹದಿಂದ ಕೂಡಿರುತ್ತೀರಿ. ಇನ್ನು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಾ ಇರುವಂತಹ ಜನರು ಈ ದಿನ ನಿರೀಕ್ಷೆಗೆ ತಕ್ಕಂತೆ ಉತ್ತಮವಾದ ಫಲಿತಾಂಶವನ್ನು ಪಡೆಯಲು ನೀವು ತುಂಬಾ ಶ್ರಮವನ್ನು ವಹಿಸಬೇಕಾಗುತ್ತದೆ. ಹಣಕಾಸಿನ ಪರಿಸ್ಥಿತಿ ಈ ದಿನ ಬಗೆಹರಿಯಬಹುದು ಮತ್ತು ನೀವು ಹಿಂದೆ ಯಾವುದಾದ್ರೂ ಒಂದು ಸಾಲವನ್ನು ಮಾಡಿದ್ರೆ ಆ ಸಾಲವನ್ನು ನಿಮಗೆ ಹಿಂತಿರುಗಿಸಲು ಸಾಧ್ಯವಾಗುತ್ತದೆ. ಹಾಗೂ ಇಂದು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಕೂಡ ಇರುತ್ತದೆ. ನೀವು ನಿಮ್ಮ ಕುಟುಂಬದೊಂದಿಗೆ ಸಾಕಷ್ಟು ಉತ್ತಮವಾದ ಸಮಯವನ್ನು ಕಳೆಯಲು ಈ ದಿನ ನಿಮಗೆ ಅವಕಾಶ ಸಿಗುತ್ತದೆ. ಸಂಜೆಯ ಸಮಯದಲ್ಲಿ ನೀವು ಸ್ನೇಹಿತರನ್ನು ಭೇಟಿಯಾಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗೆಯೇ ಈ ದಿನ ಸಂಜೆ ನೀವು ಕುಟುಂಬದ ಜೊತೆಗೆ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾದ ದಿನವಾಗಿರುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 8:30 ಮಧ್ಯಾಹ್ನ 12 ಗಂಟೆವರೆಗೆ. ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ಮನೆಯ ವಾತಾವರಣ ಇಂದು ನೆಮ್ಮದಿಯಿಂದ ಕೂಡಿರುತ್ತದೆ. ಇಂದು ಕುಟುಂಬದೊಂದಿಗೆ ಉತ್ತಮವಾದ ಸಮಯವನ್ನು ಕೂಡ ಕಳೆಯುತ್ತೀರಿ ಮತ್ತು ಕಿರಿಯ ಸೋದರ ಅಥವಾ ಸೋದರಿ ಮದುವೆಗೆ ಅರ್ಹರಾಗಿದ್ದರೆ ಇಂದು ಅವರಿಗೆ ವಿವಾಹ ಪ್ರಸ್ತಾಪ ಕೂಡ ಬರಬಹುದು ಮತ್ತು ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯವನ್ನು ಕೂಡ ನೀವು ಆಯೋಜಿಸುವ ಬಲವಾದ ಸಾಧ್ಯತೆ ಇರುತ್ತದೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ಈ ದಿನ ನಿಮಗೆ ಉತ್ತಮವಾದ ದಿನವಾಗಿರುತ್ತದೆ. ನಿಮ್ಮ ಆದಾಯದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಮತ್ತು ಈ ದಿನ ವ್ಯಾಪಾರಸ್ಥರು ಯಾವುದೇ ಒಂದು ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಸೂಚಿಸಲಾಗಿದೆ. ಮತ್ತೊಂದೆಡೆ ಉದ್ಯೋಗದಲ್ಲಿರುವಂತಹ ಜನರು ಕೂಡ ಕಚೇರಿಯಲ್ಲಿ ಕೆಲಸದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಬಾರದು, ಇಲ್ಲದಿದ್ದರೆ ನಿಮ್ಮ ಕೆಲಸವು ಕೂಡ ಅಪಾಯ ಉಂಟು ಮಾಡಬಹುದು ಮತ್ತು ನಿಮ್ಮ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಳ್ಳಲು ಪ್ರಯತ್ನಿಸಿ. ನಿಮಗೆ ಯಾವುದಾದರೂ ಅವರು ಸಲಹೆ ನೀಡಿದರೆ ಖಂಡಿತವಾಗಲೂ ನೀವು ಅದನ್ನು ಪರಿಗಣಿಸಿ. ಹಾಗೂ ಇಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಾ ಇರುವಂತಹ ಜನರು ಉತ್ತಮವಾದ ಲಾಭವನ್ನು ಪಡೆಯುವ ನಿರೀಕ್ಷೆ ಇದೆ ಮತ್ತು ನೀವು ನಿರೀಕ್ಷೆಗೆ ತಕ್ಕಂತೆ ಉತ್ತಮವಾದ ಫಲಿತಾಂಶವನ್ನು ಪಡೆಯಲು ನೀವು ಸಾಧ್ಯವಾದಷ್ಟು ನಿಮ್ಮ ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡಿ. ಇದರಿಂದ ನೀವು ಉತ್ತಮವಾದ ಫಲವನ್ನು ಕೂಡ ಪಡೆಯಬಹುದು ಮತ್ತು ಹೊಸ ಕಾರ್ಯವನ್ನು ಬಯಸಲು ಪ್ರಾರಂಭ ಮಾಡಿದರೆ ನೀವು ಯಾವುದೇ ರೀತಿಯಾಗಿ ಅವಸರ ಪಡಬೇಡಿ. ಸಾಕಷ್ಟು ಯೋಚನೆ ಮಾಡಿದ ನಂತರವೇ ನೀವು ನಿಮ್ಮ ಹೊಸ ಕಾರ್ಯವನ್ನು ಆರಂಭಿಸಬಹುದು. ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಮನೆಯಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಮನೆಯ ಹಿರಿಯರೊಂದಿಗೆ ನೀವು ವಾದವನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ. ಮನೆಯ ಹಿರಿಯರು ನಿಮಗೆ ಏನಾದರೂ ಮಾತುಗಳನ್ನು ಹೇಳಿದರೆ ಅವರ ಮಾತುಗಳನ್ನು ಕೇಳಿ, ಅವರ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ. ಅವರು ಏನೇ ಹೇಳಿದರೂ ಕೂಡ ನಿಮ್ಮ ಒಳಿತಿಗಾಗಿ ಹೇಳಿರುತ್ತಾರೆ ಎಂದು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಮತ್ತು ಈ ಹಿಂದೆ ನೀವು ಮಾಡುತ್ತಾ ಇರುವಂತಹ ವ್ಯಾಪಾರದಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಶೀಘ್ರದಲ್ಲೇ ಆ ಸಮಸ್ಯೆ ಇಂದು ಬಗೆಹರಿಯುವ ಸಾಧ್ಯತೆ ಇರುತ್ತದೆ. ಇನ್ನು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಜನರು ಈ ದಿನ ಸಾಮಾನ್ಯವಾದ ದಿನವನ್ನು ಹೊಂದಿರುತ್ತಾರೆ. ಕಚೇರಿಯಲ್ಲಿ ಕೆಲಸದ ಹೊರೆ ಈ ದಿನ ಕಡಿಮೆ ಇರುತ್ತದೆ. ಉನ್ನತ ಅಧಿಕಾರಿಗಳೊಂದಿಗೆ ಈ ದಿನ ಉತ್ತಮವಾದ ಸಂಬಂಧವನ್ನು ಕೂಡ ಹೊಂದಿರುತ್ತೀರಿ. ಹಣದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ. ಇಂದು ನೀವು ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಲು ನಿಮಗೆ ಸಾಧ್ಯವಾಗುತ್ತದೆ.
ಮತ್ತು ಈ ದಿನ ಮನೆಯ ಹಿರಿಯರೊಂದಿಗೆ ಉತ್ತಮವಾದ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಸಂಗಾತಿಯೊಂದಿಗಿನ ಪ್ರೀತಿ ಹೆಚ್ಚಾಗುತ್ತದೆ. ಪರಸ್ಪರ ನಿಮ್ಮ ಮೇಲೆ ನಂಬಿಕೆ ಬಲವಾಗಿರುತ್ತದೆ. ಇನ್ನೂ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ. ಆದರೆ ಹೊರಗಿರುವಂತಹ ಆಹಾರಗಳನ್ನು ಸೇವನೆ ಮಾಡುವುದನ್ನು ತಪ್ಪಿಸಿ. ಆದಷ್ಟು ಪೌಷ್ಟಿಕವಾಗಿರುವಂತಹ ಆಹಾರವನ್ನು ಸೇವನೆ ಮಾಡಿದರೆ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸಾಧ್ಯವಾದರೆ ಪ್ರತಿನಿತ್ಯ ನೀವು ಯೋಗಾಸನ ಅಥವಾ ವಾಕಿಂಗ್ ಮಾಡಿ. ಇದರಿಂದ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಲು ಸಹಾಯವಾಗುತ್ತದೆ. ಮತ್ತು ಈ ದಿನವನ್ನು ಆರಂಭ ಮಾಡುವ ಮುಂಚೆ ಗಣೇಶನಿಗೆ ಒಂದು ತುಪ್ಪದ ದೀಪವನ್ನು ಬೆಳಗಿ ಈ ದಿನವನ್ನು ಆರಂಭ ಮಾಡಿದರೆ ನೀವು ತುಂಬಾ ಒಳಿತನ್ನು ಕಾಣಬಹುದು. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 5. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಸಿರು ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 7:30 to 2:00. ಇನ್ನು ಕೊನೆಯದಾಗಿ ಮೀನರಾಶಿ. ಇಂದು ನಿಮ್ಮ ಮಾತಿನ ಮೇಲೆ ನಿಮಗೆ ಸಾಕಷ್ಟು ನಿಯಂತ್ರಣವಿರಲಿ. ನಿಮ್ಮ ಸಿಡುಕಿನ ಮಾತುಗಳು ನಿಮಗೆ ಸಮಸ್ಯೆಗಳು ಉಂಟು ಮಾಡಬಹುದು. ವಿಶೇಷವಾಗಿ ನೀವು ಮಾಡುತ್ತಾ ಇರುವಂತಹ ಕೆಲಸದ ಸ್ಥಳದಲ್ಲಿ ಸಹ ಉದ್ಯೋಗಿಗಳೊಂದಿಗೆ ವಾದವನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ. ಇನ್ನು ನೀವೇನಾದರೂ ವ್ಯಾಪಾರವನ್ನು ಮಾಡುತ್ತಾ ಇದ್ದರೆ ಈ ದಿನ ನಿಮಗೆ ಸಾಮಾನ್ಯವಾದ ದಿನವಾಗಿರುತ್ತದೆ. ಸಿಲುಕಿಕೊಂಡ ವ್ಯವಹಾರ ಪ್ರಕರಣಗಳು ದಟ್ಟವಾಗಬಹುದು. ಇಂದು ಮಾನಸಿಕವಾಗಿ ಸಾಕಷ್ಟು ಒತ್ತಡವನ್ನು ಕೂಡ ನೀವು ಇದರಿಂದ ಅನುಭವಿಸುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ದುರ್ಬಲಗೊಂಡಿರಬಹುದು. ಇಂದು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಿ. ಆರ್ಥಿಕ ರಂಗದಲ್ಲಿ ಈ ದಿನ ಉತ್ತಮವಾಗಿರುತ್ತದೆ. ಆದರೆ ನಿಮ್ಮ ವೆಚ್ಚಗಳು ಕೂಡ ಹೆಚ್ಚಾಗಬಹುದು ಮತ್ತು ಈ ದಿನ ಕೆಲಸದ ಹೊರೆ ಕೂಡ ಹೆಚ್ಚಾಗಿರುತ್ತದೆ. ಉತ್ತಮ ಯೋಜನೆಗಳ ಪ್ರಕಾರ ನಿಮ್ಮ ಕೆಲಸವನ್ನು ನೀವು ಪೂರ್ಣಗೊಳಿಸಲು ನೀವು ಸಾಕಷ್ಟು ಶ್ರಮವನ್ನು ವಹಿಸಬೇಕಾಗುತ್ತದೆ. ಒಂದೇ ಸಮಯದಲ್ಲಿ ಒಂದೇ ಕೆಲಸವನ್ನು ಮಾಡಲು ನೀವು ಪ್ರಯತ್ನಿಸಿ. ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹೇರಬೇಡಿ. ವೈವಾಹಿಕ ಜೀವನದಲ್ಲಿ ಸುಂದರ ತಿರುವು ಕೂಡ ಉಂಟಾಗಬಹುದು. ನಿಮ್ಮ ಸಂಗಾತಿಯೊಂದಿಗಿನ ಕೋಪವನ್ನು ಮರೆತು ಸಂಪೂರ್ಣವಾಗಿ ಸಹಕರಿಸುವುದು ಉತ್ತಮ. ಹಾಗೆಯೇ ಈ ದಿನ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಾ ಇರುವಂತಹ ಜನರಿಗೆ ಸಾಮಾನ್ಯವಾದ ದಿನವಾಗಿರುತ್ತದೆ. ಹೆಚ್ಚು ಖರ್ಚು ಮಾಡುವ ಮನಸ್ಥಿತಿಯಲ್ಲಿ ನೀವು ಇರುತ್ತೀರಿ. ಆದರೆ ನೀವು ಹೆಚ್ಚು ಖರ್ಚು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಉಂಟಾಗಬಹುದು. ಹಾಗಾಗಿ ನೀವು ಹೆಚ್ಚು ಉಳಿತಾಯದ ಕಡೆ ಗಮನವನ್ನು ಹರಿಸಿದರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಉಳಿತಾಯದ ಖಾತೆ ನಿಮಗೆ ಸಹಾಯ ಮಾಡಬಹುದು. ಮತ್ತು ಈ ದಿನ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಜನರಿಗೆ ಉನ್ನತ ಅಧಿಕಾರಿಗಳ ವಿಶ್ವಾಸವನ್ನು ಗೆಲ್ಲಲು ಬಯಸಿದ್ದರೆ ನೀವು ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಕಚೇರಿಯಲ್ಲಿ ಎಲ್ಲರೊಂದಿಗೆ ಬೆರೆತು ಕೆಲಸವನ್ನು ಮಾಡಿ. ಇದರಿಂದ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಒಳ್ಳೆಯ ಯಶಸ್ಸನ್ನು ಕೂಡ ಪಡೆಯಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದ ದಿನವಾಗಿರುತ್ತದೆ. ನೀವು ನಿಮ್ಮ ಅಧ್ಯಯನದ ಕಡೆ ಹೆಚ್ಚಿನ ಪರಿಶ್ರಮವನ್ನು ವಹಿಸಿದರೆ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ನೀವು ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು. ಇನ್ನು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಾ ಇರುವಂತಹ ಜನರು ಈ ದಿನ ಪಾಲುದಾರರೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಉತ್ತಮವಾದ ಆರ್ಥಿಕ ಲಾಭವನ್ನು ಕೂಡ ಪಡೆಯುವ ನಿರೀಕ್ಷೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಇಂದು ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬರಬಹುದು. ಹಾಗಾಗಿ ನೀವು ಆದಷ್ಟು ಲ್ಯಾಪ್ಟಾಪ್ ಆಗಿರ್ಬೋದು, ಟಿವಿ, ಮೊಬೈಲ್ ಬಳಸುವುದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಹಾಗೆಯೇ ಈ ದಿನವನ್ನು ಆರಂಭ ಮಾಡುವ ಮುಂಚೆ ಶಿವನ ಆರಾಧನೆಯನ್ನು ಮಾಡಿ ಈ ದಿನವನ್ನು ಆರಂಭ ಮಾಡಿದರೆ ನೀವು ತುಂಬಾ ಒಳಿತನ್ನು ಕಾಣಬಹುದು. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 5. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 7:30 to 9:00.